ನಮಸ್ಕಾರ ವೀಕ್ಷಕರೇ, ಅತ್ತೆ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮನೆಯಲ್ಲಿ ಮಾಡುವಂತಹ ಪಡ್ಡು ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇಡ್ಲಿ ಹಿಟ್ಟನ್ನು ತಗೊಳ್ಳೋಣ. ಇಡ್ಲಿ ಹಿಟ್ಟು ಮಾಡುವ ವಿಧಾನದ ವಿಡಿಯೋನ ನಾನು ಈ ವಿಡಿಯೋದ ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲದಲೇ ಇರೋರು ದಯವಿಟ್ಟು ನೋಡಿ. ಇಲ್ಲಿ ನಾವು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ. ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಮತ್ತೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ. ಒಂದು ಕ್ಯಾಪ್ಸಿಕಂನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಮತ್ತೆ ಸೊಪ್ಪನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಮೆಂತ್ಯ, ಪಾಲಕ್ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿದ್ದೀವಿ. ನೀವು ಇದಕ್ಕೆ ಅವರೆಕಾಳನ್ನು ಸಹ ಹಾಕೋಬಹುದು, ಇಲ್ಲ ಹಸಿ ಬಟಾಣಿ ಕಾಳನ್ನು ಸಹ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ನಾವು ಇವಾಗ ಇಡ್ಲಿ ಬ್ಯಾಟರ್ಗೆ ಹಾಕೊಳ್ಳೋಣ. ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಅದಾದ ನಂತರ ಎಲ್ಲ ಸಾಮಗ್ರಿಗಳನ್ನು ಇಡ್ಲಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗುಂಪಂಗ್ಲ ಅಥವಾ ಗುಳಿಯಪ್ಪ ಅಂತಲೂ ಸಹ ಕರೀತಾರೆ. ಇದನ್ನು ಮಾಡಲಿಕ್ಕೆ ಒಂದು ವಿಶೇಷವಾದ ಪಾತ್ರೆ ಸಿಕ್ಕತ್ತೆ, ಅದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳೋಣ. ಈಗ ನಾವು ಪ್ರತಿಯೊಂದು ಬಟ್ಲಿಗೂ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀವಿ. ನಾವಿಲ್ಲಿ ಪರಿಶುದ್ಧವಾದ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಬಟ್ಲಿಗೂ ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ. ಇದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾವು ಇದನ್ನು ಮುಚ್ಚಿ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಐದು ನಿಮಿಷಗಳ ಕಾಲ ಆದ ನಂತರ ಇದು ಚೆನ್ನಾಗಿ ಬೆಂದಿದೆ. ಈಗ ನಾವು ಅದನ್ನು ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕು. ಎಲ್ಲ ಪಡ್ಡೂ ತಿರುಗಿಸ್ಕೊಳ್ಳೋಣ. ಅದಾದ ನಂತರ ಮತ್ತೆ ಮುಚ್ಚಿ 5 ನಿಮಿಷಗಳ ಕಾಲ ಕುಕ್ ಮಾಡ್ಕೋಬೇಕು. ಎರಡು ಬದಿಯಿಂದನೂ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾವು ಇದನ್ನು ಸ್ಟೌವಿಂದ ಕೆಳಗಿಳಿಸ್ಕೋಬೋದು. ಬಿಸಿ ಬಿಸಿ ಗರ್ಮಾಗರಂ ಪಡ್ಡು ಅಥವಾ ಗುನ್ಪಂಗ್ಲ ಈಸ್ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.